ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಒಂದು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡೋಕ್ಕೆ ಒಂದು 3 ಗಂಟೆಗೆ ಹೋಗಿದ್ದೆ. ಅಲ್ಲಿ ಒಂದು 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 30 ಜನ ಹೆಡ್ಡೆಡ್ ಬೈ ಏನೋ ಹೆಸರು ಪ್ರಭು, ಅಡ್ವೊಕೇಟ್ ಪ್ರಭು ಕತ್ತನ ಪಡ್ಡ ಕೈ ಹಾಕಿ ನಂದು ಕೋರ್ಟ್ ಎಲ್ಲ ಬಟನ್ಗಳೆಲ್ಲ ಕಿತ್ತಾಕಿ, ಆಮೇಲೆ ಅಲ್ಲಿ ಯಾವುದೋ ಒಂದು ಫ್ಲ್ಯಾಗ್ ಪೋಲ್ ಇದ್ರೆ ಏ ನಿನ್ನ ಫ್ಲ್ಯಾಗ್ ಪೋಲ್ ಕಟ್ತೀನಿ, ಇಷ್ಟೆಲ್ಲ ಮಾತಾಡಿದ್ರು ನಾವು ಕೋರ್ಟ್ ಪ್ರಿಮಿಸಸಲ್ಲಿ ಒಂದು ಮಾತಾಡಿದೆ ವಾಪಸ್ ಬಂದೆ. ಹಂಗಂದ ಮಾತ್ರಕ್ಕೆ ನಾವ್ಯಾರು ವೀಕ್ ಅಂತಲ್ಲ, ಅಥವಾ ಈ ನನ್ನ ಬಟ್ಟೆಗೆ ಕೈ ಹಾಕ್ದಂಥ ಅವನ ಅಡ್ವೊಕೇಟ್ ಪ್ರಭು ಇದ್ದಾನೆ, ನೀ ತಾವು ಏನು ಸ್ಟ್ರಾಂಗ್ ಏನು ಅಂತಾನಲ್ಲ. ಓಕೆ, ತಾವು ಕೂಡ ನ್ಯಾಯವಾದಿಗಳು, ನಾನು ಕೂಡ ನ್ಯಾಯವಾದಿ, ಬಟ್ ನೀನು ಏ ಪ್ರಭು ಕಂಬ ಕಟ್ತೀನಿ ಅಂತಲ್ಲ, ಆ ಡೈಲಾಗ್ ನನಗೆ ಇಷ್ಟ ಆಯಿತು. ಓಕೆ, ಪ್ರತಿದಿನ ಬರ್ತೀವಿ, ಓಕೆ, ನಿನಗೆ ತಾಕತ್ತಿದ್ರೆ ಕಂಬ ಕಟ್ಟಿ ನೀನೊಬ್ಬ ನ್ಯಾಯವಾದಿ ಅಂತ ಪ್ರೂವ್ ಮಾಡು. ಓಕೆ, ಇಲ್ಲ ನಾವು ಕೂಡ ಕೋರ್ಟ್ ಹಾಕಿದ್ದೀವಿ, ನಾವು ಕೂಡ ನ್ಯಾಯವಾದಿ ಅಂತ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದೀವಿ. ಹಾಂ, ಅಲ್ಲ ಒಬ್ಬ ನ್ಯಾಯವಾದಿಯಾಗಿ ಕರೆ ಕೋರ್ಟ್ ಹಾಕ್ಕೊಂಡು ಹರೀಶ್ MT ಅಲ್ಲೇ ನಿಂತ್ಕೊಂಡಿದ್ರು. ಹಾಂ, ಅಲ್ಲ ನೀನು ಪ್ರಭು ಅಡ್ವೊಕೇಟ್ ಪ್ರಭು ನೀನು ನನ್ನನ್ನು ಕಂಬ ಕಟ್ಟೋಕ್ಕೆ ನಿಂಗೆ ಕೆಪಾಸಿಟಿ ಇದೆಯಾ, ಕಂಬ ಕಟ್ತೀಯಾ ನೀನು, ಆ ಕೆಪಾಸಿಟಿ ಇದೆಯಾ ನಿನಗೆ? ಹಾಂ, ಏನು ಬ್ಯಾಕ್ಗ್ರೌಂಡಲ್ಲಿ ವಿವೇಕ್ ಸುಬ್ಬಾರೆಡ್ಡಿನೋ ನಾರಾಯಣ ಸ್ವಾಮಿನೋ ಮತ್ತು ಯಾರೋ ಒಬ್ರು ಇದ್ದಾರೆ ಅಂತ ಅಂತಲ್ಲ, ಆಮೇಲೆ ನೀನು ಯಾಕೆ ಓದಿ ಕೆಲಸ ಮಾಡಿದೆ ಅಂತ ಗೊತ್ತಿದೆ. ನೆನ್ನೆ ನಾನು ರಿಟರ್ನ್ ಆಫ್ ಫೈಲ್ ಮಾಡಿದೆ, ಹೈಕೋರ್ಟಲ್ಲಿ ರಿಟರ್ನ್ ಆಫ್ ಫೈಲ್ ಮಾಡಿದೆ, ಆ ಭ್ರಷ್ಟ IPS ಅಧಿಕಾರಿ ನಿಮಗೆಲ್ಲ ಎಲ್ಲೋ ಒಂದು ಕಡೆ ಅದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಒಂದಂತೂ ನಿಜ, ನನ್ನನ್ನು ನೀವ್ಯಾರೂ ತಡಿಯೋಕ್ಕಾಗಲ್ಲ. ನಮ್ಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಸತತವಾಗಿರ್ತದೆ. ನಾನು 4 ಹೈ ಪ್ರೊಫೈಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಒಂದು CD ಪ್ರಕರಣ, ಮಾಜಿ ಮಿನಿಸ್ಟರ್ ರಮೇಶ್ ಜಾರಕಿಹೊಳಿಯ ವಿಕ್ಟಿಮ್ಗೆ ಅಡ್ವೊಕೇಟ್ ನಾನು. 2ನೇ ಪ್ರಕರಣ, MLA ರಾಜ್ಕುಮಾರ್ ಪಾಟೀಲು ರೇಪ್ ವಿಕ್ಟಿಮ್ಗೆ ಅಡ್ವೊಕೇಟ್ ನಾನು. 3ನೇದು ಭ್ರಷ್ಟಾಚಾರದ ಬೃಹತ್ ಹಗರಣ, IPS ಅಧಿಕಾರಿ ರವಿಡಿ ಚನ್ನಣ್ಣವ್ರದು. 4ನೇದು ಏನೋ ಈ ಒಂದು ಏನೋ ರೀಸೆಂಟಾಗಿ IPS ಅಧಿಕಾರಿ ರಿಟ್ ಪಿಟಿಷನ್ ಇನ್ ಹೈಕೋರ್ಟ್ ಫಾರ್ CBI ಎನ್ಕ್ವೈರಿ. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲ ನಾನು ಹ್ಯಾಂಡಲ್ ಮಾಡ್ತದಲ್ಲ ಹೈ ಪ್ರೊಫೈಲ್ ಕೇಸುಗಳು, ನನಗೇನು ಸಮಸ್ಯೆ ಇಲ್ಲ. ಬಟ್ ನೀನು ಪ್ರಭು ಕಂಬ ಕಟ್ತೀನಿ ಅಂತ ಹೇಳ್ದಲ್ಲ, ನಿನಗೆ ತಾಕತ್ತಿದ್ರೆ ನಾನು ಬರ್ತೀನಿ ಇವತ್ತು.